ಸಿಎಂ ಮನವಿಗೆ ಸ್ಪಂದಿಸುತ್ತಾ ಕನ್ನಡಪರ ಸಂಘಟನೆಗಳು ಸೋ ನಾಳಿನ ಬಂದನ್ನ ಕೈಬಿಡುತ್ತಾರ ಬಂದ್ ಕೈಬಿಡುವಂತೆ ಮನವಿಯನ್ನ ಮುಖ್ಯಮಂತ್ರಿಗಳು ಮಾಡಿದ್ರು ಸೋ ಆ ಮನವಿಗೆ ಬೆಲೆಯನ್ನ ಕೊಡ್ತಾರ ಸೋ ಹಾಗಾಗಿ ಮುಖ್ಯಮಂತ್ರಿಗಳ ಭೇಟಿಯಾದ ನಂತರ ಒಂದು ನಿರ್ಧಾರವನ್ನ ಪ್ರಕಟಿಸಬಹುದು ಬಂದನ ವಾಪಸ್ ಪಡೆದಿದ್ದೀವಿ ಅಂತ ಹೇಳಬಹುದು ಅಥವಾ ನಾವು ಮಾಡೇ ತೀರ್ತೀವಿ ಅನ್ನುವಂತಹ ಹಠದಲ್ಲೂ ಬಂದ್ ಮಾಡಕ್ಕೆ ಮುಂದಾಗಲೂಬಹುದು ನಾಳಿನ ಬಂದನ್ನು ಕೈಬಿಡ್ತಾರಾ ಅಥವಾ ಇಲ್ವಾ ಅನ್ನೋದನ್ನು ನೋಡಬೇಕು ಬಂದ್ ಕೈಬಿಡುವಂತೆ ಮನವಿಯನ್ನು ಮುಖ್ಯಮಂತ್ರಿಗಳು ಮಾಡಿದರು ಆ ನಿಟ್ಟಿನಲ್ಲಿ ಇವತ್ತು ಕನ್ನಡಪರ ಸಂಘಟನೆಗಳು ಇವತ್ತು ಗಮನಿಸ್ಕೊಳ್ಳಿ ಒಂದಿಷ್ಟು ಬೆಳವಣಿಗೆಗಳಾಯಿತು ಪ್ರವೀಣ್ ಶೆಟ್ಟಿ ಅವರು ಮೊದಲನೇದಾಗಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗ್ತಾರೆ ಸೊ ಪ್ರವೀಣ್ ಶೆಟ್ಟಿಯವರೇ ಹೋಗಿ ಭೇಟಿಯಾದರೆ ಮುಖ್ಯಮಂತ್ರಿಗಳೇ ಕರೆಸ್ಕೊಂಡ್ರೆ ಅನ್ನೋದು ಮುಖ್ಯ ಆಗುತ್ತೆ ಪ್ರವೀಣ್ ಶೆಟ್ಟಿ ಅವರು ಭೇಟಿಯಾದ ನಂತರ ಮುಖ್ಯಮಂತ್ರಿಗಳನ್ನು ವಾಪಸ್ ಬಂದ ನಂತರ ಪ್ರವೀಣ್ ಶೆಟ್ಟಿಯವರು ನೇರವಾಗಿ ವಾಟಾಳ್ ನಾಗರಾಜ್ ಅವರ ಹತ್ರ ಹೋಗ್ತಾರೆ ನನ್ನ ಸಹೋದರಿ ಪ್ರಕಾಶ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರಕಾಶ್ ಈಗ ಬೆಳಗ್ಗೆ ಪ್ರವೀಣ್ ಶೆಟ್ಟಿಯವರು ಮುಖ್ಯಮಂತ್ರಿಗಳ ಬಳಿ ಹೋಗ್ತಾರೆ ಆಮೇಲೆ ಪ್ರವೀಣ್ ಶೆಟ್ಟಿಯವರು ನೇರವಾಗಿ ವಾಟಾಳ್ ನಾಗರಾಜ್ ಅವರ ಬಳಿ ಹೋಗ್ತಾರೆ ಅಂದರೆ ಇಬ್ಬರ ನಡುವೆ ಒಂದು ರೀತಿ ಕಾಂಪ್ರಮೈಸ್ ಮಾಡುವಂಥ ಕೆಲಸಕ್ಕೇನಾದರೂ ಪ್ರವೀಣ್ ಶೆಟ್ಟಿಯವ್ರನ್ನ ಬಳಕೆ ಮುಖ್ಯಮಂತ್ರಿಗಳು ಮಾಡಿಕೊಂಡ್ರು ಅಥವಾ ಪ್ರವೀಣ್ ಶೆಟ್ಟಿಯವರೇ ಮುಂದಾದ್ರು ಅಂತ ಈಗಾಗಲೇ ಕನ್ನಡ ಪರ ಹೋರಾಟಗಾರರು ಅಂದ್ರೆ ಬಂದಿಗೆ ಯಾರೆಲ್ಲ ಮುಂಚೂಣಿಯಲ್ಲಿ ಇದ್ದುಕೊಂಡು ಕರೆಯನ್ನ ಕೊಟ್ಟಿದ್ರು ಅಂತವರನ್ನ ಮನವೊಲಿಸುವಂತಹ ಕೆಲಸ ಕಳೆದ 2-3 ದಿನಗಳ ಹಿಂದಿನಿಂದ ಕೂಡ ಆಗ್ತಾ ಇತ್ತು ಸೊ ಹೀಗಾಗಿ ಪ್ರವೀಣ್ ಶೆಟ್ಟಿ ಬಣ ಕೂಡ ಪ್ರತಿಭಟನೆಯಿಂದ ಹಿಂದಕ್ಕೆ ಸರಿಯುವಂತಹ ಮನಸ್ಸು ಕೂಡ ಮಾಡಿತ್ತು ಸೊ ಅದಾದ ಬಳಿಕ ಒಂದಿಷ್ಟು ಸಂಘಟನೆಗಳು ಕೂಡ ತಮ್ಮ ನಿರ್ಧಾರವನ್ನ ವಾಪಸ್ ತೆಗೆದುಕೊಂಡಿದ್ರು ಹಾಗಿದ್ರು ಕೂಡ ಹೇಗಾದ್ರೂ ಮಾಡಿ ಬಂದನ್ನ ಯಶಸ್ವಿಗೊಳಿಸಲೇಬೇಕು ಅಂತ ಹೇಳಿ ಒಂದಿಷ್ಟು ಸಂಘಟನೆಗಳು ಬೆರಳೆಣಿಕೆ ಸಂಘಟನೆಗಳು ಮಾತ್ರ ಮುಂದಾಗಿದ್ವು ಸೊ ಹೀಗಾಗಿ ಬಂದಾದ್ರೆ ಒಂದಿಷ್ಟು ಸಮಸ್ಯೆಗಳು ಆಗ್ಬೋದು ಪ್ರವೀಣ್ ಶೆಟ್ಟಿ ಅವರು ಇದ್ದಾರೆ ಪ್ರಕಾಶ್ ಹಾಗೆ ಸಂಪರ್ಕದಲ್ಲಿ ನಮಸ್ಕಾರ ಪ್ರವೀಣ್ ಶೆಟ್ಟಿ ಅವರೇ ನಮಸ್ತೆ ನಮಸ್ತೆ ಈಗ ಏನಾಯ್ತು ಸರ್ ಫೈನಲ್ ಡಿಸಿಷನ್ ಮಾನ್ಯ ಹಿರಿಯ ಹೋರಾಟಗಾರರಂತ ವಾಟಾಳ್ ನಾಗರಾಜ್ ಅವರ ಜೊತೆ ಅನೇಕ ಚರ್ಚೆಗಳನ್ನ ಮಾಡಿ ಮುಖ್ಯಮಂತ್ರಿಗಳು ಬೆಳಿಗ್ಗೆ ವಾಟಾಳ್ ನಾಗರಾಜ್ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಆದ್ರಿಂದ ಮುಖ್ಯಮಂತ್ರಿಯವರ ಕರೆ ಮೇರೆಗೆ ಕೃಷ್ಣಾದಲ್ಲಿ ಚರ್ಚೆಯನ್ನ ಮಾಡುವುದ್ರ ಮುಖಾಂತರ ಎಂಇಎಸ್ ನಿಷೇಧ ಮಾಡಲಿಕ್ಕೆ ಯಾವ ರೀತಿ ಎಷ್ಟು ದಿನ ಯಾವಾಗ ಕ್ರಮ ತಗೊಳ್ತಿದ್ದಾರೆ ಅನ್ನುವಂತ ಚರ್ಚೆ ಮಾಡುದ್ರ ಮುಖಾಂತರ ನಿರ್ಧಾರವನ್ನ ಇನ್ನು 1 ಗಂಟೆಯಲ್ಲಿ ಪ್ರಕಟಣೆಯನ್ನ ಮಾಡ್ತಾರೆ ಹೌದು ಒಂದು ರೀತಿಯಾಗಿ ಇವತ್ತು ಪ್ರವೀಣ್ ಶೆಟ್ಟಿ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾರೆ ಅದಾದ ನಂತರ ವಾಟಾಳ್ ನಾಗರಾಜ್ ಅವರ ಹತ್ರ ಹೋಗ್ತೀರಾ ಕಾಂಪ್ರಮೈಸ್ ಮಾಡಕ್ಕೆ ನೀವೇ ಮುಂದಾದ್ರ ಅಂತ ಕಾಂಪ್ರಮೈಸ್ ಪ್ರಶ್ನೆ ಅನ್ನೋದು ಬರಲ್ಲ ಇದರಲ್ಲಿ ನಮ್ಗೆ ಮೊದಲನೇದಾಗಿ ಕನ್ನಡಿಗರು ಚಲನಚಿತ್ರ ವಾಣಿಜ್ಯ ಮಂಡಳಿ ಪ್ರೊಡ್ಯೂಸರು ಹೋಟೆಲ್ ಉದ್ಯಮಿಗಳು ಎಲ್ಲರ ಮನಸ್ಸಿನ ನಾಡಿ ಮಿಡಿತವನ್ನ ಅವರ ಮನವಿಯನ್ನ ನಾವು ಸ್ವೀಕಾರ ಮಾಡಬೇಕಾಗತ್ತೆ ಅವರ ಮನವಿ ಕನ್ನಡಿಗರ ಮುಂದೆ ಯಾರು ದೊಡ್ಡವರಲ್ಲ ಅದಕ್ಕಾಗಿ ನಾಳೆ ನಡೆಯುವಂತ ನ್ಯೂ ಇಯರ್ ಇರ್ಬೋದು ಅಥವಾ ಚಿತ್ರ ಬಿಡುಗಡೆ ಇರ್ಬೋದು ಎಲ್ಲರಿಗೂ ತೊಂದರೆ ಆಗಬಾರದು ಕೊರೋನಾ 144 ಸೆಕ್ಷನ್ ಮತ್ತೆ ಒಮಿಕ್ರೆ ಈ ನಗರದಲ್ಲಿ ಎಲ್ಲಾ ಕಡೆ ಹೊತ್ತಾ ಇರೋದ್ರಿಂದ ಕನ್ನಡಿಗರ ಹಿತಾಸಕ್ತಿಯಿಂದ ಜನರ ಹಿತಾಸಕ್ತಿಯಿಂದ ಈ ನಿರ್ಧಾರದಲ್ಲಿ ಪ್ರಮುಖವಾಗಿ ವಾಟಾಳ್ ನಾಗರಾಜ್ ಅವರ ಈಗ ಅವ್ರ ಜೊತೆ ಈಗ ಅವ್ರ ಜೊತೆ ಮಾತಾಡಿದ್ರಲ್ಲ ಸರ್ ವಾಟಾಳ್ ನಾಗರಾಜ್ ಅವ್ರ ಬಳಿ ಹೌದು ಈ ಏನ್ ಡಿಸಿಷನ್ ತಗೊಂಡ್ರಿ ಮುಂದೂಡಕ್ಕೆ ಮಾಡ್ಬೇಕು ಅಂತಾನ ಅಥವಾ ಈಗ ಸದ್ಯಕ್ಕೆ ಬಂದ್ ಬೇಡ ಅಂತಾನ ಏನು ಇಲ್ಲ ಈಗ ಸದ್ಯಕ್ಕೆ ಬೇಡ ಮುಂದೆ ಹಾಕೋಣ ಅನ್ನುವಂತ ನಿರ್ಧಾರಕ್ಕೆ ಸದ್ಯಕ್ಕೆ ಬೇಡ ಮುಂದೆ ಹಾಕೋಣ ಅಂತಾನ ಒಪ್ಪಿಗೆ ಕೊಟ್ರ ಈಗ ವಾಟಾಳ್ ನಾಗರಾಜ್ ಅವರು ಈಗ ಇನ್ನೂ 1 ಗಂಟೆ ಸಮಯ ಬೇಕಂತ ಹೇಳಿದ್ದಾರೆ 1 ಗಂಟೆ ಮೇಲೆ ಅವ್ರ ನಿರ್ಧಾರ ಪ್ರಕಟ ಮಾಡ್ತಾರೆ ಅವ್ರ ನಿರ್ಧಾರದ ಮೇಲೆ ಓಕೆ ಈಗ ಮುಖ್ಯಮಂತ್ರಿಗಳ ಬಳಿ ಹೋಗ್ತೀರಾ ಅಥವಾ ನೀವೇ ಡಿಸಿಷನ್ ತಗೊಂಡ್ಬಿಡ್ತೀರಾ ಇಲ್ಲ ಇಲ್ಲ ಮುಖ್ಯಮಂತ್ರಿಗಳ ಅವ್ರ ನಿರ್ಧಾರ ಮುಖ್ಯಮಂತ್ರಿಗಳು ಯಾವ ರೀತಿ ಎಂಇಎಸ್ ಅನ್ನ ಬಗ್ಬಡಿತಾರೆ ಕಾರಣ ಅಲ್ಲಿ ಜೈಲಂದಿರುವಂತ ಕನ್ನಡ ಕಾರ್ಯಕರ್ತನ ಯಾವಾಗ ಬಿಡುಗಡೆ ಮಾಡ್ತಾರೆ ಅವ್ರ ಮೇಲೆ ಹಾಕಿರುವಂತ ಮೊಕದ್ದಮೆಯನ್ನ ವಾಪಸ್ ಪಡಿಬೇಕನ್ನೋ ಗೊತ್ತಾಗ ಅನೇಕ ಬೇಡಿಕೆಗಳನ್ನ ಇಟ್ಕೊಂಡು ಹೋಗ್ತಾ ಇದೀವಿ ಅಲ್ಲ ಈಗ ಮುಖ್ಯಮಂತ್ರಿಗಳು ಕರೆದಿದ್ದಾರ ನಿಮ್ಮನ್ನ ಇಲ್ವಾ ಖಂಡಿತ ಖಂಡಿತ ಮುಖ್ಯಮಂತ್ರಿಗಳು ಕರೆದಿರೋದ್ರಿಂದ ಹೋಗ್ತಾ ಇದೀವಿ ಬೆಳಿಗ್ಗೆನೆ ಅವ್ರು ಅಪೀಲ್ ಮಾಡಿದ್ದಾರೆ ಎರಡು ಇದಾವೆ ಮುಖ್ಯಮಂತ್ರಿ ಕರೆದಿದ್ದಾರೆ ಅದಕ್ಕಾಗಿ ಕೃಷ್ಣ ಹತ್ರ ಹೋಗ್ತಾ ಇದ್ದೀನಿ ಬಂದಿಲ್ಲ ಅದು ಇನ್ನೂ 1 ಗಂಟೆ ಬೇಕಾಗತ್ತೆ ಅರುಣ್ ಅವರೇ ಇನ್ನೂ 1 ಗಂಟೆ ಏನ್ ಮಾಡ್ತೀರಾ ಸರ್ ಇನ್ನೂ 1 ಗಂಟೆ ನಾವಂತೂ ಒಂದು ನಿರ್ಧಾರಕ್ಕೆ ಬರಲು ಸ್ಪಷ್ಟವಾಗಿದ್ದೀವಿ ಆದ್ರೆ ವಾಟಾಳ್ ನಾಗರಾಜ್ ಅವರು ಮುಖ್ಯವಾಗಿರುವಂತ ಬೇಡಿಕೆ ಏನು ವಾಟಾಳ್ ನಾಗರಾಜ್ ಅವರದು ವಾಟಾಳ್ ನಾಗರಾಜ್ ಅವರ ಬೇಡಿಕೆ ಎಂಇಎಸ್ ಸಂಘಟನೆಯನ್ನ ನಿಷೇಧ ಮಾಡಬೇಕನ್ನುವಂಥದ್ದೇ ಮುಖ್ಯವಾದ ಬೇಡಿಕೆ
ಅಲ್ಲ ಅದು ಪಕ್ಷವಾಗಿರೋದ್ರಿಂದ ಆಗಲ್ಲ ಅಂತ ಗೊತ್ತಿದ್ರು ಆಟ ಯಾಕೆ? ಪ್ರಾಮಾಣಿಕ ಪ್ರಯತ್ನ, ಏನೇನು ನಿರ್ಧಾರ ತಗೊಂಡಿದ್ದೀರಿ, ಎಷ್ಟು ದಿನದ ಒಳಗಡೆ ಆ ನಿರ್ಧಾರಕ್ಕೆ ಬರ್ತೀರಿ ಅನ್ನುವಂಥದ್ದು ಅವರ ಬೇಡಿಕೆ ಆಗಿರುತ್ತೆ. ಅದಕ್ಕೆ ನಮ್ಮೆಲ್ಲರ ಸಹಮತನೂ ಸಹ ಇದೆ. ಈ ಬಂದನ್ನ ಕರೀಲಿಕ್ಕೂ ಮೂಲ ಕಾರಣೀಭೂತ ನಾನೇ ಆಗಿದ್ದೆ. ಆದ್ರಿಂದ ಈ ಕೆಲಸಗಳನ್ನ ನಾನು ಮಾಡಬೇಕಾಗಿತ್ತು, ಮಾಡಿದ್ದೀನಿ. ಸರಿ, ಇನ್ನು ಒಂದು ಗಂಟೆಯಲ್ಲಿ ಪ್ರಕಟ ಮಾಡ್ತೀರಾ? ಖಂಡಿತ ಖಂಡಿತ. ಈಗ ಹೋಗ್ತಾ ಇದ್ದೀರಾ ಮುಖ್ಯಮಂತ್ರಿಗಳ ಬಳಿ? ಹೌದೌದು, ಹೋಗ್ತಾ ಇದೀವಿ, ಹೋಗ್ತಾ ಇದೀವಿ, ಹೋಗ್ತಾ ಇದೀವಿ. ಸೊ ವಾಟಾಳ್ ನಾಗರಾಜ್ ಅವರು ಬರ್ತಾ ಇದ್ದಾರೆ? ವಾಟಾಳ್ ನಾಗರಾಜ್ ಅವರು ಇದ್ದಾರೆ. ಓಕೆ, ನೀವು ವಾಟಾಳ್ ನಾಗರಾಜ್ ಅವರು, ಸಾರಾ ಗೋವಿಂದ್ ಅವರು ಇದ್ದಾರಾ? ಸಾರಾ ಗೋವಿಂದ್ ಅವರು ಬರ್ತಾರೆ, ಕೆ ಆರ್ ಕುಮಾರ್ ಅವರು ಬರ್ತಾ ಇದಾರೆ, ಮಂಜುನಾಥ್ ದೇವ್ ಅವರು ಬರ್ತಾ ಇದಾರೆ, ಮತ್ತೆ ಅನೇಕ ಕನ್ನಡಪರ ಸಂಘಟನೆಗಳು ನಮ್ಮ ಜೊತೆ ಕೈ ಜೋಡಿಸ್ತಾ ಇದೆ. ಬಟ್ ನೀವು ಹೋದಂತ ಸಂದರ್ಭದಲ್ಲಿ ಎಲ್ಲರೂ ಹೇಳಿದಿಷ್ಟೇ, ಬಂದನ್ನ ಮುಂದೂಡಿಕೆ ಮಾಡಿ ನಾಳೆ ಅಂತೂ ಬೇಡ ಅಂತ ಸ್ಪಷ್ಟವಾಗಿ ಹೇಳಿದಿರಾ? ಖಂಡಿತ ಖಂಡಿತ ಬಗ್ಗೂ ಅದೆಲ್ಲ ಒತ್ತಡವನ್ನು ಹಾಕೋದ್ರ ಮುಖಾಂತರ ಅನೇಕ ಗಂಟೆಗಳ ಕಾಲ ಊಟವನ್ನ ಬಿಟ್ಟು ಚರ್ಚೆಗಳನ್ನ ಮಾಡಿ ಕೆಲವು ಚರ್ಚೆಗಳು ನಡೆದ ಮೇಲೆ ಈ ಒಪ್ಪಂದಕ್ಕೆ ಮುಖ್ಯಮಂತ್ರಿಗಳ ಕರೆ ಬಂದ ಮೇಲೆ ಈ ಒಪ್ಪಂದಕ್ಕೆ ಒಂದು ಹಂತದ ಒಪ್ಪಂದಕ್ಕೆ ಬಂದಿದೀವಿ. ಇನ್ನು ಒಂದು ಗಂಟೆಯಲ್ಲಿ ಸ್ಪಷ್ಟವಾದ ನಿರ್ಧಾರವನ್ನ ಪ್ರಕಟಣೆ ಮಾಡ್ತೀವಿ. ಅಲ್ಲ, ಇನ್ನು ಒಂದು ಗಂಟೆಯಲ್ಲಿ ಏನ್ ಮಾಡೋದಿದೆ ಅಂತ ಎಲ್ಲ ಬೆಂಬಲ ಕೊಡಬೇಕಾಗಿರುವಂತ ನೀವೇ ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರು ಒಬ್ಬರೇ ಬಂದ್ ಮಾಡೋಣ ಅಂತಂದ್ರೆ ಏನ್ ಪ್ರಯೋಜನ ಆಗುತ್ತೆ? ಆದ್ರೂ ಸಹ ಕರ್ನಾಟಕದ ಒಂದು ದೊಡ್ಡ ಶಕ್ತಿ ಕರ್ನಾಟಕ. ಯಾವ ಶಕ್ತಿ? ಪ್ರವೀಣ್ ಶೆಟ್ಟಿ ಅವರೇ ಹೋರಾಟ ಮಾಡ್ತಾ ಬಂದಂತ ಪ್ರವೀಣ್ ಶೆಟ್ಟಿ ಅವರೇ, ನಿಮಗೂ ಗೊತ್ತಿದೆ ಹಿಂದೆ ನಾವೆಲ್ಲ ಇದ್ದಾಗ ಸಣ್ಣವರಿದ್ದಾಗ ನಮಗ್ ಕೇಳಿಸ್ಕೊಳ್ತಾ ಇದ್ದಿದ್ದು ಕರ್ನಾಟಕ ಬಂದ್ ಅಂದ್ರೆ ಹೇಗಿರ್ತಿತ್ತು, ಭಾರತ್ ಬಂದ್ ಅಂದ ತಕ್ಷಣ ನಮ್ಗೊಂದ್ ರೀತಿ ಏನ್ ಹಿಂಗ್ ಬಂದ್ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ವಿ. ಬಟ್ ಇತ್ತೀಚೆಗೆ ನೀವು ಬಂದ್ ಅಂದ್ರೆ ಒಂದ್ ರೀತಿ ಏ ಹೋಗ್ಲಿ ಬಿಡು ಏನೋ ಬಂದ್ ಮಾಡ್ಕೊಳ್ತಾ ಇದ್ರೆ ಅನ್ನೋ ರೀತಿಯಲ್ಲಿ ಮಾಡಿಟ್ಟಿದ್ದಾರೆ ಅದನ್ನೆಲ್ಲ. ಆಗಿಲ್ವಾ ನಿಮಗೆ ಬೇಸರ? ಆಗಲ್ವಾ? ಒಗ್ಗಟ್ಟಿಂದ ಬಂದ್ ಕರೆ ಕೊಟ್ರೆ ಅದಕ್ಕೊಂದು ಶಕ್ತಿ ಇದೇ ಇದೆ ಸರ್. ಬಿ ಫ್ರಾಂಕ್ ಸರ್, ನಂಗೆ ಹೇಳಿ, ಹಿಂದೆ ಇದ್ದಂತ ಬಂದು ಈಗಿರುವಂತ ಬಂದು ನಗೆಪಾಟ್ಲಿಗೆ ಈಡಾಗಿಲ್ವಾ ಈಗಿನ ಬಂದು? ಅಷ್ಟು ಹೇಳ್ಬಿಡಿ ಸರ್. ಖಂಡಿತ ಅದಕ್ಕಾಗಿ ನೆಗೆಪಾಟ್ಲಿಗೆ ಆಗ್ಬಾರ್ದು. ನಾವೆಲ್ಲ ಒಟ್ಟಿಗೆ ಬಂದ್ ಕರೆ ಕೊಟ್ರೆ ವಾಣಿಜ್ಯ ಮಂಡಳಿ, ಚಿತ್ರರಂಗ, ಎಲ್ಲ ಸಂಘಟನೆಗಳು, ಹೋಟೆಲ್ ಉದ್ಯಮಿದಾರರು ಎಲ್ಲರೂ ಬಂದ್ ಕರೆ ಕೊಟ್ಟಾಗ ಅನೇಕ ಬಂದ್ಗಳು, ಐತಿಹಾಸಿಕ ಬಂದ್ಗಳು ಈ ನಾಡಿನಲ್ಲಿ ನಡೆದಿದ್ದಾವೆ. ನೀವೆಲ್ಲ ರಾಜ್ಯದ ಜನರ ಹಿತದೃಷ್ಟಿಗೋಸ್ಕರ ಬಂದ್ ಬೇಡ ಅಂತ ನಿರ್ಧಾರ ಮಾಡಿದ್ರೆ ವಾಟಾಳ್ ನಾಗರಾಜ್ ಅವರಿಗೆ ಅಷ್ಟೊಂದು ಹಠ ಯಾಕೆ? ಅವ್ರಿಗೆ ಹಿತದೃಷ್ಟಿ ಬೇಡವಾ? ಪ್ರವೀಣ್ ಶೆಟ್ಟಿ ಅವರೇ, ಖಂಡಿತ ವಾಟಾಳ್ ಅವರಿಗೂ ಈ ನಾಡಿನ ಜನಕ್ಕಾಗಿ ಎಂಇಎಸ್ ವಿರುದ್ಧ ಅವರು ಮಾಡ್ತಾ ಇರುವಂತ ಬಂದು ಆದ್ರಿಂದ ಸರ್ ಬಂದ್ ಒಂದೊಂದು ಪ್ರವೀಣ್ ಶೆಟ್ಟಿ ಅವರು ಒಂದ್ ನಂಗೆ ಅರ್ಥ ಆಗ್ತಿಲ್ಲ. ಮುಖ್ಯಮಂತ್ರಿಗಳನ್ನ ಕೇಳ್ಬಿಟ್ಟು ನೀವು ಬಂದ್ ಕರೆ ಕೊಟ್ರ ಇಲ್ಲ ತಾನೆ? ಬಂದ್ ಡಿಸಿಷನ್ ತಗೊಂಡಿದ್ದು ನೀವೇ ತಾನೆ? ನಾವೇ ಮುಖ್ಯಮಂತ್ರಿ ಅವರೇ ನಮ್ಗೆ ಹಂಗ ಹೇಳ್ತಾ ಇಲ್ಲ ನಾನು. ನೀವು ಬಂದ್ ನಿರ್ಧಾರ ತಗೊಳ್ಬೇಕಾದ್ರೆ ನೀವೇ ಸಂಘಟನೆಗಳೆಲ್ಲ ಸೇರ್ಕೊಂಡ್ ಬಿಟ್ಟೆ ಬಂದ್ ನಿರ್ಧಾರ ತಗೊಂಡಿರಿ ತಾನೆ? ಖಂಡಿತವಾಗಿ. ಈಗ ಯಾಕೆ ಮುಖ್ಯಮಂತ್ರಿಗಳು ಬೇಕು ನಿಮಗೆ ಬಂದ್ ವಾಪಸ್ ಪಡೆಯಕ್ಕೆ? ವಾಪಸ್ ಪಡೀಲಿಕ್ಕೆ ಮುಖ್ಯಮಂತ್ರಿಗಳೇ ನಾವು ಹೇಳಿದೀವಿ ಎಲ್ಲಾ ಹೋರಾಟಗಳಲ್ಲಿಯೂ ಸರ್ಕಾರದ ನಿಲುವಿನ ಮೇಲೆ ಸರ್ಕಾರದ ನಿಲುವನ್ನ ಅವತ್ತೇ ಬೆಳಗಾವಿಯ ಸೆಷನ್ ಅಲ್ಲಿ ಹೇಳಿಬಿಟ್ಟಿದಾರಲ್ಲ ಏನು ಅಂತ ಹೇಳಿ ಸ್ಪಷ್ಟವಾಗಿ ಇಷ್ಟು ದಿನದಲ್ಲಿ ನಾವು ಅದರ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡ್ತೀವಿ. ಪ್ರವೀಣ್ ಶೆಟ್ಟಿ ಅವರೇ, ನಿಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ ಇಂತಹ ವಿಚಾರದಲ್ಲಿ ಏನಾಗುತ್ತೆ ಅಂತ ಹೇಳಿ. ಯು ಗಿವ್ ಎ ಟೈಮ್, ಒಂದ್ ತಿಂಗಳು ಎರಡ್ ತಿಂಗಳು ಕೊಡಿ, ಈ ತಿಂಗಳೊಳಗೆ ಮಾಡಿ, ಇಲ್ಲ ಅಂದ್ರೆ ನಾವು ಆಮೇಲೆ ಹೋರಾಟ ಮಾಡ್ತೀವಿ ಅಂತ ಟೈಮ್ ಕೊಡಿ ಸರ್ಕಾರಕ್ಕೆ. ಖಂಡಿತವಾಗಿ ಅದಕ್ಕಾಗಿ ಸರ್ಕಾರದ ಜೊತೆ ಮಾತಾಡೋದ್ರ ಮುಖಾಂತರ ಒಂದು ಒಪ್ಪಂದಕ್ಕೆ ಎಷ್ಟು ಸಮಯದೊಳಗಡೆ ನಿಗದಿ ಆಗುತ್ತೆ ಅಂತೇಳಿ ಅವರ ಹತ್ರ ಸಮಯವನ್ನ ಕೇಳ್ಕೊಂಡು ಅದಾದ್ಮೇಲೆ ಬಂದ್ ಕರೆಯುವಂತ ಕೆಲಸವನ್ನ ಮಾಡ್ತೀವಿ. ನಮ್ಗೆ ಏನ್ ಅನಿಸ್ತಾ ಇದೆ ಗೊತ್ತಾ ಸರ್, ಎಲ್ಲಾ ಸಂಘಟನೆಗಳನ್ನ ನೋಡಿದಾಗ ಇವ್ರಿವ್ರ ಪ್ರತಿಷ್ಠೆಗೋಸ್ಕರ ಇವ್ರಿವ್ರ ಸಂಘಟನೆಗಳಿಗೆ ಹೆಸರು ಮಾಡ್ಕೊಳ್ಳೋಕೋಸ್ಕರ ಈ ರೀತಿ ಬಂದ್ ಮಾಡ್ತಾರೆ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಲ. ಖಂಡಿತವಾಗ್ಲೂ ಆಗಿಲ್ಲ, ಎಲ್ಲ ಒಕ್ಕೂಟದ ಎಲ್ಲಾ ಒಟ್ಟಿಗೆ ನಾವು ಸೇರಿದೀವಿ, ಚರ್ಚೆ ಆಗಿದೆ. ನಾವೆಲ್ಲರೂ ಒಟ್ಟಿಗೆ ಇರಬೇಕು ಕನ್ನಡದ ವಿಷಯದಲ್ಲಿ, ಒಟ್ಟಿಗೆ ಚಿತ್ರರಂಗನೂ ಇರಬೇಕು, ಹೋಟೆಲ್ ಉದ್ಯಮಿಗಳು ಇರಬೇಕು, ಎಲ್ಲರ ಜನರ ಮಾತನ್ನ ಹೇಳ್ತಾ ಇದ್ದೀನಿ ಪ್ರವೀಣ್ ಶೆಟ್ಟಿ ಅವರೇ, ಜನರ ಮಾತನ್ನ ಹೇಳ್ತಾ ಇದ್ದೀನಿ. ಪ್ಲೀಸ್ ಟ್ರೈ ಟು ಅವ್ರು ಅರ್ಥ ಮಾಡ್ಕೊಳ್ಳಿ, ಜನ ಹೇಗೆ ಯಾವ ಮಟ್ಟದಲ್ಲಿ ನಿಮ್ಮನ್ನು ನೋಡಕ್ ಶುರು ಮಾಡಿದ್ದಾರೆ ಸಂಘಟನೆಗಳನ್ನ, ಆಮೇಲೆ ನಿಮ್ಮ ಹೋರಾಟಗಳನ್ನ, ನಿಮ್ಮ ಬಂದ್ ಕರೆಗಳನ್ನ ಜನ ಹೇಗೆ ನೋಡ್ತಾ ಇದ್ದಾರೆ ಅಂದ್ರೆ ತಮಾಷೆಯಾಗಿ ನಗೆಪಾಟ್ಲಿಯಾಗಿ ನೋಡ್ತಾ ಇದ್ದಾರೆ. ಅದಾಗಬಾರ್ದು ಅನ್ನೋದು ನನ್ನ ಕಳಕಳಿ ಅಷ್ಟೇ. ನೋಡೋಣ, ಮುಖ್ಯಮಂತ್ರಿಗಳ ಹೋಗ್ತಾ ಇದ್ದೀರಾ, ನಿರ್ಧಾರವನ್ನ ಪ್ರಕಟಿಸಿ ಸರ್ ಸಾಧ್ಯವಾದಷ್ಟು ಬೇಗ, ಜನರಿಗೂ ಕೂಡ ಗೊತ್ತಾಗ್ಲಿ, ಯಾಕಂದ್ರೆ ನಾಳೆ ಬಂದ್ ಡಿಸಿಷನ್ ತಗೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಧನ್ಯವಾದಗಳು ಸರ್ ಪಬ್ಲಿಕ್ ಜೊತೆ ಮಾತಾಡಿದ್ದಕ್ಕೆ.